ಎಲ್ಲ ಸ್ವಾದವಲ್ಲ ರಸಿಕರಿಗೆಂದು ರೋಗವಿಲ್ಲ ನಾಲಿಗೆಗೆ ರುಚಿ ರುಚಿ ನಾಸಿಕಕ್ಕೆ ಗಮ ಗಮ ಸವಿ ಸಮ ಗಮ ಬಲೆ ಬಂಬಾಟ್ ಸಮ ಸಮ ತೂಕ ಪರಿಮಳ ಪಾಕ ಅಂತಹ ಭೋಜನಕ್ಕೆ ಸಾಧ್ಯ ಇಲ್ಲ ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ ಸಿಕ್ಕರೆ ಬದುಕೆ ಬಲು ಬಂಬಾಟ್ ಕೂಟಲ ಎಲ್ಲ ಸ್ವಾದವಲ್ಲ ರಸಿಕರಿಗೆಂದು ರೋಗವಿಲ್ಲ ಸಮ ಸಮ ತೂಕ ಪರಿಮಳ ಪಾಕ ಅಂತಹ ಭೋಜನಕ್ಕೆ ಸಾಧ್ಯ ಇಲ್ಲ ನಳಿನಿ ಪಾಕ ನಳನ ಪಾಕ ಸವಿ ರುಚಿಯಲ್ಲಿ ತಮಕ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಜಿಆರ್ಬಿ ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರ ಮಾಡುವಂತಹ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಜಿಆರ್ಬಿ ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ವಿಶೇಷ, ಯಾಕೆಂದರೆ ಇವತ್ತು ಶಿವರಾತ್ರಿ. ಸೊ ಇವತ್ತು ಒಂದು ವಿಶೇಷವಾದಂಥ ಶಿವರಾತ್ರಿ ಸ್ಪೆಷಲ್ ಎಪಿಸೋಡ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ನಾನು ಪ್ರಸನ್ನ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಬಂದು ನಿಮಗೋಸ್ಕರ ಸ್ಪೆಷಲಾಗಿ ಒಂದು ಐಟಮ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇವತ್ತು ವಿಶೇಷ ಪ್ರೋಗ್ರಾಮ್, ಆದ್ದರಿಂದ ನಮ್ಮರ ಊಟ ಕಟ್. ಸೊ ಇವಾಗ ಬರೀ ಕೈ ರುಚಿ. ಈ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಅತಿಥಿ ಬರ್ತಾ ಇದ್ದಾರೆ. ಇವರು ಬಹಳ ಒಳ್ಳೆಯ ನಟಿ, ಹಿರಿಯ ನಟಿ, ಅದ್ಭುತವಾಗಿ ಅಭಿನಯಿಸ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪಾಕಪ್ರವೀಣೆ. ಪಾಕಪ್ರವೀಣೆ ಯಾಕೆ ಅಂದರೆ ಅದ್ಭುತವಾಗಿ ಅಡುಗೆ ಮಾಡ್ತಾರೆ. ಇವ್ರ ಮನೆಗೆ ಹೋಗಿ ಊಟ ಮಾಡೋದು ಅಂದರೆ ಎಲ್ಲರಿಗೂ, ನಮ್ಮ ಸಿನಿಮಾ ಟಿ ವಿ ಆರ್ಟಿಸ್ಟ್ಗಳಿಗೆ ಖುಷಿಯೋ ಖುಷಿ. ಅದರಲ್ಲೂ ಚಿಕನ್ ಮಾಡ್ತಾರೆ, ಏನು ಚೆನ್ನಾಗಿ ಮಾಡ್ತಾರಂತೆ ಅಂದರೆ ನಾನು ತಿನ್ನಲ್ಲ, ಬೇರೆಯವ್ರು ಹೇಳಿದ್ದು ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡ್ತಾರಂತೆ. ಸೊ ಅವ್ರಿಗೆ ಇವತ್ತು ನಾನು ಸ್ಪೆಷಲಾಗಿ ಒಂದು ಐಟಮ್ ಮಾಡಿಕೊಡ್ಬೇಕು, ಅವ್ರ ಕೈಲಿ ಸೈ ಅನ್ನಿಸ್ಕೋಬೇಕು ಅಂತ ತೀರ್ಮಾನ ಮಾಡಿ ಅವರನ್ನು ಕರಿತಾ ಇದ್ದೀನಿ. ಕರೆದ್ಬಿಡ್ಲಾ, ಯಾರು ಅಂತ ಯೋಚನೆ ಮಾಡಿದ್ರ ತಡ್ಕೊಳ್ಳಿ, ಕರಿತೀನಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಗಿರಿಜಾ ಲೋಕೇಶ್. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಚಂದ್ರು, ನಿಮ್ಮ ಕೈ ಅಡುಗೆ ತಿಂದ್ರೆ ನನ್ನ ಕತೆ ಮುಗೀತು. ಅಂದ್ರೆ ಶಿವನ್ ಪದ ಸೇರ್ಬಿಡ್ತೀನಿ ಅಂತ? ಹೌದು, ರುಚಿಯಾಗಿ ಮಾಡ್ತೀರಾ, ನಾನು ತಿಂತಾನೆ ಇರ್ತೀನಿ. ಬೇಡಪ್ಪ, ನೀವು 100 ವರ್ಷ ಬದುಕಿರ್ಬೇಕು. ನಿಮ್ಮ 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 ಮಾರ್ಗದರ್ಶನ, ನಿಮ್ಮ ಮಾರ್ಗದರ್ಶನ ಎಲ್ರಿಗೂ ಬೇಕು. ನಾನು ಇನ್ನೂ ಬಹಳ ವರ್ಷ ನಿಮ್ಮ ಕೈ ರುಚಿ ತಿಂತ ಇರ್ಬೇಕು. ಯಾಕೆ ಆ ಮಾತಾಡ್ತೀರಾ? ಶಿವರಾತ್ರಿ ದಿವಸ ನಿಮಗೋಸ್ಕರ ಕರೆ ಬಂದು ಮಾಡ್ಕೊಂಡಿದ್ದೀನಿ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಿಮಗೋಸ್ಕರ ಒಂದು ಸ್ಪೆಷಲ್ ಸ್ವೀಟ್ ಮಾಡೋಣ ಅಂತ. ಏನಪ್ಪಾ ಮಾಡ್ತೀರಾ? ಇದಕ್ಕೆ ಒಂದು ಸ್ಪೆಷಲ್ ಲಡ್ಡು ಇದೆ, ಲಾಡು ಸ್ಪೆಷಲ್. ನಾವು ಮಾಡತ್ರ ಯಾರು ಮಾಡಲ್ಲ. ಇದಕ್ಕೆ ನಾವು ಇಟ್ಟರೆ ಹೆಸರೇ ಬೇರೆ, ಲಾಜಿಮ್ ಲಡ್ಡು ಅಂತ. ಲಾಜಿಮ್ ಅಂದ್ರೆ ಅವಶ್ಯಕತೆ ಅಂತ. ಜೀವನದಲ್ಲಿ ಅವಶ್ಯಕವಾಗಿ ಈ ಲಾಡುನ ತಿನ್ನಲೇಬೇಕು ಅನ್ಸುತ್ತೆ. ಲಾಜಿಮ್ ಲಡ್ಡುಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಚಿರೋಟಿ ರವೆ 1 ಕಪ್ಪಷ್ಟು ಬಳಸ್ತೀನಿ. 1.5 ಕಪ್ಪಷ್ಟು ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೀನಿ. ಹುರುಗಡಲೆ, ಹುರುಗಡಲೆ ಅಂದರೆ ಕಡಲೆಪಪ್ಪು, ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ 1 ಕಪ್ಪಷ್ಟು. ಡ್ರೈ ಫ್ರೂಟ್ಸ್ ಬಳಸ್ತಾ ಇದ್ದೀನಿ ನಾನಿಲ್ಲಿ, ವಾಲ್ನಟ್, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇಷ್ಟನ್ನು ಬಳಸ್ತೀನಿ. ಹಾಲಲ್ಲಿ ನೆನೆಸಿರ್ತಕ್ಕಂಥ ಕೇಸರಿ ಬಳಸ್ತೀನಿ, ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಬಿಸಿ ಹಾಲು ಒಂದು ಸ್ವಲ್ಪ, ಒಣ ಕೊಬ್ಬರಿ ತುರಿ, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇದು ಸಿಗತ್ತೆ ಎಲ್ಲ ಕಡೆ ಸಿಗತ್ತೆ. ಏನು ಕೊಲೆಸ್ಟ್ರಾಲ್ ಅಂದರೆ ಅದೆಲ್ಲ ದಯವಿಟ್ಟು ಕ್ಷಮಿಸಿ, ಕೊಬ್ಬರಿ ಕೊಲೆಸ್ಟ್ರಾಲ್ ಬರೋದೇ ಇಲ್ಲ. ಏನು ಹಂಗಂದ್ರೆ ಕೇರಳದಲ್ಲಿರೋರೆಲ್ಲ ದಪ್ಪ ದಪ್ಪಗೆ ಕೊಲೆಸ್ಟ್ರಾಲ್ ಇರ್ಬೇಕು ಎಲ್ರಿಗೂ. ನಾವು ಯಾರು ಹೇಳಿದ್ದು ನಿಮ್ಗೆ ಅದು? ನೋಡಿ, ಗೋಡಂಬಿ ಇದೆ. ಯಾವುದು ಕೊಲೆಸ್ಟ್ರಾಲ್? ಬಾದಾಮಿ ಗೋಡಂಬಿ ನಿಮ್ಮ ದೇಹದಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ. ದಿನಕ್ಕೆ 4 ಬಾದಾಮಿ ತಿನ್ನಿ, ಆರೋಗ್ಯವಾಗಿರ್ತೀರಾ. ಹೇಳ್ತಾ ಇಲ್ಲ, ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಏನಂತ? ನಿಮ್ಗು ತೆಂಗು ಇದ್ರೆ ಮಂಗನು ಚೆನ್ನಾಗಿ ಅಡುಗೆ ಮಾಡ್ತಾರೆ. ತುಪ್ಪ ತಿಟ್ಬಿಟ್ರಿ ನೀವು ಅಜ್ಜಿ, ಯಾರ್ಬಿ ತುಪ್ಪ. ಓಕೆ, ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಲಾಜಿಮ್ ಲಡ್ಡುಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಈ ಲಾಜಿಮ್ ಲಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಲೆಸನ್ ನಂಬರ್ 2, ಅದ್ರ ಮೇಲೆ ಒಂದು ಪಾತ್ರೆ ಇಡಬೇಕು. ಓಕೆ, ಪಾತ್ರೆ ಇದ್ರೆ ಅಡುಗೆ ಮಾಡೋಕ್ಕಾಗಲ್ಲ. ಇದಕ್ಕೆ ಏನಾದ್ರು ಹಾಕಬೇಕು, ಅದು ಲೆಸನ್ ನಂಬರ್ 3. ಚೆನ್ನಾಗಿದೆ. ಸೊ ಜಿ ಆರ್ ಬಿ ತುಪ್ಪ ಒಂದು 2 ಚಮಚ ಹಾಕ್ತೀನಿ. ಅದು ಬಿಸಿ ಬಿಸಿಯಾಗಿ ಆಗ ತಾನೇ ಕರಗಿಸಿರ್ತಾರಲ್ಲ ತುಪ್ಪ, ಅದು ಆರ್ಬೇಕು. ಆರದ ಮೇಲೆ ಅದನ್ನು ಕೈ ಹಾಕೊಂಡು ಎಲೆ ಹಾಕ್ತಾರೆ.
ಏನ್ ಚೆನ್ನಾಗಿರುತ್ತೋ ಅದ್ಭುತವಾಗಿರುತ್ತೆ ಓಕೆ ಇದು ಸ್ವಲ್ಪ ಕಾಯಬೇಕು ಹೌದು ನೀವು ಕಡಲೆ ಕಡಲೆದು ಇದನ ಹುರಿಗಡಲೆದು ಪುಡಿ ಮಾಡಿ ಹಾಕ್ತೀನಿ ಅಂತ ಸಾಮಾನ್ಯವಾಗಿ ಲಡ್ಡುಗೆ ಇದಲ್ವಾ ಹಾಕೋದು ಈ ಬೇಸಿ ಲಡ್ಡು ಎಲ್ಲ ಮಾಡಬೇಕಾದ್ರೆ ಕಡಲೆ ಹಿಟ್ಟಲ್ವಾ ಕಡಲೆ ಹಿಟ್ಟು ಅದು ಬೇರೆ ಅದು ನೋಡಿ ಒಂದು ಒಂದು ಗಾದೆ ಇದೆ ಕನ್ನಡದಲ್ಲಿ ಊರಿಗೆ ಒಂದು ದಾರಿ ಆದ್ರೆ ಎಡವಟ್ಟಂಗೆ ಒಂದು ದಾರಿ ಅಂತ ಎಲ್ಲರೂ ಎಲ್ಲರೂ ಕಡಲೆ ಹಿಟ್ಟು ಹಾಕಿ ಬೇಸನ್ ಅಂತಾರೆ ನಾವು ಬೇಡ ನಾವು ಕಡಲೆ ಪಪ್ಪ ಹಿಟ್ಟು ಹಾಕಿ ನೋಡೋಣ ಹೆಂಗಿರುತ್ತೆ ನೋಡೋಣ ಅಂತ ತುಂಬ ರುಚಿಯಾಗಿತ್ತು ಇದೇ ಒಂದು ಬೇರೆ ಲಾಡು ಅಂತ ನಮ್ಮ ಹೆಸರು ಇಟ್ಬಿಟ್ಟದಕ್ಕೆ ಲಾಜಿಮ್ ಲಡ್ಡು ಅಂತ ಯಾರು ಮಾಡಲ್ಲ ಇದು ಎಲ್ಲರೂ ಕಡಲೆ ಹಿಟ್ಟು ಹಾಕ್ತಾರೆ ಹಂಗೆ ಇದು ಓಕೆ ಈಗ ಇದು ಕಾದಿದೆ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಣ ಗೋಡಂಬಿ ಬಾದಾಮಿ ವಾಲ್ನಟ್ ಓಕೆ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರುತ್ತೆ ಅಂತ ಇದನ್ನ ಹುರಿಬೇಕು ತುಪ್ಪದಲ್ಲಿ ಸೋ ನಾನು ಇದನ್ನ ಹುರ್ಕೋತೀನಿ ಅಷ್ಟರಲ್ಲಿ ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತು ಬರ್ಣೆ ನೀ ಹೇಳಿದ ಎಲ್ಲ ಕೆಲಸ ಮಾಡಿದಿನಿ ಕಣೆ ಈಗಲಾದರೂ ಒಂದು ಲೋಟ ಕಾಫಿ ಕೊಡೆ ಈಗ ಒಂದು ಲಾಸ್ಟ್ ಕೆಲಸ ಈ ಕೆಲಸ ಮಾಡಿದ್ರಲ್ಲ ಅದಕ್ಕೆ ಸಂಬಂಧಿಸಿದೆ ಅದೊಂದು ಮುಗಿಸ್ಬಿಡಿ ಆಮೇಲೆ ಸೂಪರ್ ಆಗಿರೋ ಕಾಫಿ ಕೊಡ್ತೀನಿ ಏನು ಈಗ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿದ್ರಿ ಅಲ್ವಾ ಈಗ ಅದರಲ್ಲಿ ಫ್ರೀಜರ್ ಅಲ್ಲಿ ಯಾವ ವಸ್ತು ಇಟ್ರು ಅದೆಲ್ಲ ಕಚ್ಕೊಂಡು ಬಿಡುತ್ತೆ ತೆಗೆಯೋದೇ ಕಷ್ಟ ಅದಕ್ಕೆ ಒಂದು ಬಟ್ಟೆ ಮೇಲೆ ಗ್ಲಿಸರಿನ್ ಹಾಕೊಂಡು ಗ್ಲಿಸರಿನ್ ಇಂದ ಫ್ರೀಜರ್ ಒರೆಸಿಬಿಟ್ರೆ ಅದು ಯಾವ ವಸ್ತು ಇಟ್ರು ಕಚ್ಕೊಳ್ಳಲ್ಲ ಅದಕ್ಕೆ ನನ್ನಂತ ಒಬ್ಬ ಸಾಧು ಗಂಡನಿಗೆ ಇಷ್ಟೊಂದು ತೊಂದರೆ ಕೊಡ್ತೀಯಲ್ಲ ನೀನು ಸಾಧು ಗಂಡನ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಫ್ರೀಜರ್ ಒರೆಸಿಬಿಡಿ ಆಮೇಲೆ ಸೂಪರ್ ಕಾಫಿ ಓಕೆ ನಿಮಗೆ ಗೊತ್ತಾಯ್ತಾ ಒಂದು ಬಟ್ಟೆ ಮೇಲೆ ಗ್ಲಿಸರಿನ್ ಹಾಕೊಂಡು ಅದರಿಂದ ಫ್ರೀಜರ್ನ ಒಳಭಾಗನ ಒರೆಸಿ ಅದಾದ್ಮೇಲೆ ಯಾವ ವಸ್ತುನ ಫ್ರೀಜರಲ್ಲಿ ಇಟ್ರು ಕಚ್ಕೊಳ್ಳಲ್ಲ ಕೀ ಮಾತು ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜಿ ಆರ್ ಬಿ ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ ಇವತ್ತು ಶಿವರಾತ್ರಿ ಸ್ಪೆಷಲ್ಲು ಶ್ರೀಮತಿ ಗಿರಿಜಾ ಲೋಕೇಶ್ ಜೊತೆ ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ನಾನು ಲಾಜಿಮ್ ಲಡ್ಡು ಮಾಡ್ಕೊಡ್ತಾ ಇದ್ದೀನಿ ಇದು ಚೆನ್ನಾಗಿ ಹುರಿದಿದ್ದಾಯ್ತು ಈಗ ಇದಕ್ಕೆ ದ್ರಾಕ್ಷಿ ಹಾಕೋಣ ದ್ರಾಕ್ಷಿ ಯಾಕೆ ಹಾಕ್ತೇವೆ ಕೊನೆಯಲ್ಲಿ ಅಂದರೆ ದ್ರಾಕ್ಷಿ ಬೇಗ ಇದಾಗ್ಬಿಡುತ್ತೆ ಸೊ ಅದಕ್ಕೆ ಶಿವರಾತ್ರಿ ಹಬ್ಬ ಅಂದರೆ ನನಗೆ ನಾನು ಮದುವೆಯಾಗಿ ಬಂದು ಹೋಗ್ಸಿದ್ರಲ್ಲಿ ನಮ್ಮ ಅತ್ತೆ ನಾನು ದೇವರೆಲ್ಲ ಅಣಿ ಮಾಡೋ ಅಷ್ಟರಲ್ಲಿ ಅವರು ರವೆ ಉಂಡೆ ಅಂತೆ ಚಕ್ಲಿ ಅಂತೆ ಅದಂತೆ ಇದಂತೆ ಅದೇನು ಬೇಗ ಮಾಡಿಬಿಡೋರು ಗೊತ್ತಾ ಹಿಂದಿನ ಕಾಲದವ್ರಿಗೆ ಬೇರೆ ಏನೂ ಇರ್ತಾರಲಿಲ್ವಲ್ಲ ಎಂಟರ್ಟೈನ್ಮೆಂಟು ಅವ್ರಿಗೆಲ್ಲ ಇದ್ದಿದ್ದು ಬರೀ ಅಡುಗೆ ಗಂಡನಿಗೆ ಮಕ್ಕಳಿಗೆ ಅಡುಗೆ ಮಾಡ್ಬೇಕು ಅಷ್ಟೇ ಇದ್ದಿದ್ದು ಈಗಿನ ಕಾಲದಲ್ಲಿ ಹಂಗಲ್ಲ ಈಗಿನ ಕಾಲದಲ್ಲಿ ನಮಗೆ ಬೇರೆ ಎಂಟರ್ಟೈನ್ಮೆಂಟ್ಗಳಿದ್ದಾವೆ ಬೇರೆ ಅಟ್ರಾಕ್ಷನ್ಗಳಿದ್ದಾವೆ ಇದಾಗಿದೆ ಇದು ಇದನ್ನು ಒಂದು ಪಾತ್ರೆಗೆ ಹಾಕೊಂಡ್ಬಿಡೋಣ ಹಿಂಗೆ ಇದಕ್ಕೆ ನಾವು ಚಿರೋಟಿ ರವೆ ಇದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಚಂದ್ರ ಈ ಚಿರೋಟಿಗಳು ಯಾವ್ದಕ್ಕೆ ಉಪಯೋಗ ಆಗುತ್ತೆ ಅಂತ ನನಗೆ ಗೊತ್ತಿರೋದು ಈ ಬರೀ ಇದು ಹೋಳಿಗೆ ಮಾಡಬೇಕಾದ್ರೆ ಚಿರೋಟಿ ರವೆ ತುಂಬಾ ಹೆಚ್ಚಾಗಿ ಉಪಯೋಗ ಆಗುತ್ತೆ ಒಂದು ಚಿರೋಟಿ ರವೆನಲ್ಲಿ ನೀವು ರವೆ ದೋಸೆ ಮಾಡ್ಬೋದು ಆಮೇಲೆ ಫಸ್ಟ್ ಕ್ಲಾಸಾಗಿ ರವೆ ದೋಸೆ ಮಾಡೋದು ನಾ ಹೇಳ ಸಿಂಪಲ್ ರೆಸಿಪಿ ಹೇಳ್ಕೊಡ್ತೀನಿ ಸ್ಪೆಷಲ್ ರವೆ ದೋಸೆ ಒಂದು ಕಪ್ಪು ಚಿರೋಟಿ ರವೆ ಒಂದು ಐದು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿ ಇದಿಷ್ಟು ಒಟ್ಟಿಗೆ ರುಬ್ಬಿಡಿ ರುಬ್ಬಿಡಿ ಒಂಚೂರು ಮಜ್ಜಿಗೆ ಹಾಕ್ಬಿಟ್ಟು ರುಬ್ಬಿಡಿ ಆಮೇಲೆ ತೆಳ್ಳಗೆ ಮಾಡಿಬಿಟ್ಟು ಸುಮ್ಮನೆ ಹಿಂಗೆ ಅರಡ್ರಿ ಸೂಪರ್ ರವೆ ದೋಸೆ ಆಗುತ್ತೆ ಉಪ್ಪು ಆಮೇಲೆ ಹಿಟ್ಟು ಆದಮೇಲೆ ಅದಕ್ಕೆ ಜೀರಿಗೆ ಒಗ್ಗರಣೆ ಹಾಕ್ಬಿಟ್ಟು ಜೀರಿಗೆ ಒಗ್ಗರಣೆ ಉಪ್ಪು ಹಾಕ್ಬಿಟ್ಟು ಆಮೇಲೆ ಜೀರಿಗೆ ಒಗ್ಗರಣೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಿಂಗೆ ಹುಯ್ದ್ರೆ ಸೂಪರ್ ರವೆ ದೋಸೆ ಚಿರೋಟಿ ರವೆನಲ್ಲಿ ಬೇಕಾದಷ್ಟು ಐಟಮ್ಗಳು ಮಾಡ್ಬೋದು ಸ್ವೀಟ್ಗಳು ಮಾಡ್ಬೋದು ಖಾರ ಮಾಡ್ಬೋದು ಎಲ್ಲವನ್ನೂ ಮಾಡ್ಬೋದು ಸಿಹಿ ಮಾಡಿ ಗೊತ್ತಿಲ್ಲ ಆಮೇಲೆ ಚಿರೋಟಿ ರವೆಯಲ್ಲಿ ಉಪ್ಪಿಟ್ಟು ಮಾಡಿದ್ದೀರಾ ಸೂಪರ್ ಆಗುತ್ತೆ ಉಪ್ಪಿಟ್ಟು ನಾನು ಮಾಡಿ ಪೇಸ್ಟ್ ತರ ಆಗಿ ನೀರು ತುಂಬಾ ಕಡಿಮೆ ಹಾಕ್ಬೇಕು ಅಷ್ಟೇ ನೀರು ಕಡಿಮೆ ಹಾಕ್ಬೇಕು ಒಂದು ನನ್ನ ಮಗ ಅಮ್ಮ ಪೋಸ್ಟ್ ಅನ್ಸಕ್ ಕೊಟ್ಬಿಡ ಅದಕ್ಕೆ ನನಗೆ ಅದನ್ನ ನೋಡಿದ್ರೆ ಭಯ ಇಲ್ಲ ಚಿರೋಟಿ ರವೆ ತುಂಬಾ ಐಟಮ್ಗಳು ಮಾಡ್ಬೋದು ಏನಿಲ್ಲ ನೀವು ದೋಸೆ ಹಿಟ್ಟು ಮಾಡ್ತಿರಲ್ಲ ಮೊನ್ನೆ ರೆಗ್ಯುಲರ್ ದೋಸೆ ಮಾಡ್ತಿರಲ್ವ ಈ ದೋಸೆ ಮಾಡಿ ರಾತ್ರಿ ರುಬ್ಬಿಟ್ಟು ಬೆಳಗ್ಗೆ ಹುಯ್ತಿರಲ್ಲ ಹುಳಿ ಬಂದಿರುತ್ತಲ್ವಾ ನೀವು ಹುಯ್ಯಕ್ಕೆ ಒಂದು ಗಂಟೆ ಮುಂಚೆ ಒಂದು ಇಷ್ಟು ದೊಡ್ಡ ಕೊಳದಪ್ಲೆ ದೋಸೆ ಹಿಟ್ಟು ಮಾಡಿದರೆ ಒಂದು ಕಪ್ ಚಿರೋಟಿ ರವೆ ನೀರಲ್ಲಿ ನೆನೆಸ್ಬಿಟ್ಟು ಅದಕ್ಕೆ ಹಾಕ್ಬಿಡಿ ಅದೇ ರುಬ್ಬೋದು ಬೇಡ ಹಾಕ್ಬಿಟ್ಟು ಒಂದು ತೆಂಗಿನಕಾಯಿ ಹೊಡಿಬೇಕು ತೆಂಗಿನಕಾಯಿ ಹೊಡೆದ್ಬಿಟ್ಟು ತೆಂಗಿನಕಾಯಿ ನೀರು ಇರುತ್ತಲ್ಲ ನೀರು ಹಾಕಿ ಒಂದು ಸ್ವಲ್ಪ ಸೋಡಾ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಡಿ
ಮಿಕ್ಸ್ ಮಾಡಿ. ದೋಸೆ ಹಿಟ್ಟು ಬೇರೆ, ದೋಸೆ ಹಿಟ್ಟು ನೀವು ಮಾಡಿದ್ರ ಮಾಮೂಲಿ ನಿಮ್ಮಲ್ಲಿ ಏನು ದೋಸೆ ಹಿಟ್ಟು ಮಾಡ್ತಾರೆ? ಅಕ್ಕಿ ಹಿಟ್ಟು ಇದೆ ಹಾಕ್ಬಿಟ್ಟು ದೋಸೆ ಹುಯ್ರಿ. ಯಾವ ಹೋಟ್ಲಲ್ಲಿ ಹೋಗಿ ಇರಲ್ಲ ಮಸಾಲೆ ದೋಸೆ ಹಂಗಾಗತ್ತೆ. ಐ ಸೂಪರ್. ಅವಲಕ್ಕಿ ಎಲ್ಲ ನೀವು ರಾಗ ರಾಗ ರುಬ್ಬಕ್ ಹಾಕಿರ್ತೀರ, ರುಬ್ಬಿ ಎಲ್ಲ ಆಗಿ ಅದು ಹುಳಿ ಬಂದ್ಮೇಲೆ ನಾನು ಹೇಳ್ತಾರ. ಕೆಂಪುಗುರ್ಕೋಬೇಕಾ? ಸ್ವಲ್ಪ ಲೈಟ್ ಕೆಂಪುಗುರ್ಬೇಕು, ಅದು ಹಸಿ ವಾಸನೆ ಹೋಗ್ಬೇಕು ಅದು ರವೆದು. ಇದು ಕಜ್ಜಿಕಾಯಿ ಮಾಡ್ತೀವಲ್ಲ ಅದಕ್ಕೂ ಕಲ್ಸ್ಕೊಬೋದಾ? ರವೆ ಹಾಕೋದೆ ಗರ್ಗರಿ ಆಗಲಿ ಅಂತ. ಓಕೆ, ಇದೊಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.